ವಿರಾಮದ ಬಳಿಕ ಮತ್ತೆ ಸ್ವಾಗತ. ವಿರೋಧಿಗಳು ಮಾಡುವಂತಹ ಅಪಪ್ರಚಾರ ನನಗೆ ವರದಾನವಾಗಲಿದೆ ಅಂತ ಕನಕಗಿರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ದಡೇ ಸುಗೂರು ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ಮಾತನಾಡಿದ ಅವರು 2009 ರಿಂದ ನಾನು ಕ್ಷೇತ್ರದ ಜನತೆ ಜೊತೆ ಮನೆ ಮಗನಾಗಿ ಬೆರೆತಿದ್ದೀನಿ. ಜನರ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೀನಿ. ಈ ಬಾರಿಯೂ ಕೂಡ ಜನರು ನನ್ನ ಕೈ ಹಿಡಿತಾರೆ ಅನ್ನುವಂತಹ ವಿಶ್ವಾಸವಿದೆ. ವಿರೋಧಿಗಳು ಮಾತ್ರವಲ್ಲದೆ ಕೆಲ ಮಿತ್ರರು ಕೂಡ ನನ್ನನ್ನು ಸೋಲಿಸಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೋ ಚುನಾವಣೆಯಲ್ಲಿ ಸೋಲು ಅನ್ನುವಂತಹ ಮಾತು ನನ್ನ ಜನ್ಮದಲ್ಲೇ ಇಲ್ಲ, ಸೋಲು ಅನ್ನೋ ಅಕ್ಷರ ಕೂಡ ನನಗೆ ಇಲ್ಲ ಅಂತ ಬಸವರಾಜ್ ದಡೇ ಸುಗೂರು ಹೇಳಿದ್ದಾರೆ. ನನ್ನ ಗುರಿ, ನಮ್ಮ ರಾಜ್ಯದ ಗುರಿ, ನಮ್ಮ ಮಂತ್ರಿಗಳ ಗುರಿ ಒಂದೇ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯಚೂರು, ಕೊಪ್ಪಳ, ಬಳ್ಳಾರಿ ಮುಖ್ಯವಾದ್ದು. ಆ ಕಾರಣದಿಂದ ಕೂಡ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಯಿಂದ ಕೂಡ ಈ ಭಾಗದ ಕೊಟ್ಟಂಥ ಒಂದು ಪ್ರತಿಯೊಂದು ರೈತನಿಗೆ ಬೆನ್ನೆಲುಬಾಗಿದ್ದು ಅದು ನಮ್ಮ ವಿಶೇಷವಾಗಿ ನಮ್ಮ ಸರ್ಕಾರ. ಕನಿಷ್ಠ 37 TMC ನೀರು ಕೊಟ್ಟು, 27 TMC ನೀರು ಕೊಟ್ಟು, ಕರೆಂಟ್ ಕೊಟ್ಟು, ಇವತ್ತಿನ ರೈತನ ಬದುಕು ಭಾಳಷ್ಟು ವಿಶೇಷವಾಗಿ ನಮ್ಮ ಭಾಗದ ಬಂಗಾರ ಆಗೈತೆ ಅಂತ ಕೂಡ ನಾನು ಭಾವಿಸ್ತೀನಿ. ಯಾಕಂದರೆ 2 ಬೆಳೆ ಬಂದಿರೋದ್ರಲ್ಲಿ ರೈತಗ, ಹಂಗಾಗಿ ರೈತ ಭಾಳ ಖುಷಿಯಿಂದ ಇದ್ದಾನೆ. ಇವತ್ತು ನೋಡಿ ಒಳ್ಳೆ ರೇಟ್ ಸಿಗ್ತೈತಿ, ಒಳ್ಳೆ ಭತ್ತ ಇಳುವರಿ ಬರೋಕ್ಕಾಗ್ತದೆ. ಆ ಕಾರಣದಿಂದ ರೈತ ನಮ್ಮ ಬದುಕು ಬಂಗಾರ ಆಗೈತೆ ಅಂತ ನಾನು ಭಾವಿಸ್ಬೇಕಾಗ್ತೈತಿ. ಇವತ್ತಿನ ಸಂದರ್ಭ ನಾನು ಶಾಸಕ ಆದ್ಮ್ಯಾಗ ಭಾಳಷ್ಟು ಯಾವುದೇ ಸಂದರ್ಭ ಬಂದಾಗ ಕೂಡ ರೈತರು ಯಾವ್ದಾರ ಒಂದು ಸೂಚನೆ ಕೊಟ್ಟಂಥ ಕೆಲಸ ನಾನು ಬಹಳ ಹಿತಶಕ್ತಿನ ನಾನು ಕೆಲಸ ಮಾಡಿ ಈ ಕೆಲಸ ಮಾಡಬೇಕು, ಇದು ರೈತರ ಬದುಕು ಅಂತೇಳಿ ನಾನು ಇವತ್ತು ಭಾಳ ಸರ್ಕಾರದಿಂದ ಯಾವುದೋ ಒಂದು ತಡೆದಂಡಿ ಕಾಲ ಮಾಡಿಸೋದ್ರಲ್ಲೇ ಇರ್ಬೋದು, ಕಾಲ ಹೂಳು ತೆಗೆಸೋದ್ರಾಗಿರ್ಬೋದು, ನೀರು ಬಿಡಿಸೋದ್ರಲ್ಲಿ ಇರ್ಬೋದು, ಭತ್ತದ ರೇಟ್ ಕೊಡಿಸೋದ್ರಲ್ಲಿ ಇರ್ಬೋದು, ಖರೀದಿ ಕೇಂದ್ರ ತೆರೆದ್ರಲ್ಲೇ ಆಗಿರ್ಬೋದು, ಸರ್ಕಾರ ಬೆಳೆ ಮಳೆ ಬಂದು ಬೆಳೆ ಅನ್ನೋದಾಗ ಕೂಡ ಸರ್ಕಾರದ ಒಂದು ಪರಿಹಾರ ಕೊಡಿಸೋದು ಕೂಡ ಇವೆಲ್ಲ ಹಲವಾರು ಕಡೆ ಮುಂಚೂಣಿಯಲ್ಲಿ ಇರೋದ್ರಲ್ಲಿ ಇವತ್ತು ಜನರು ಮತ್ತಿವತ್ತು 23 ಚೋಣಿ ಬಸವರಾಜ ಗೆಲ್ತಾರೆ ಎಂಬ ಸಂಕಲ್ಪ ಒಂದು ಖುಷಿಯಿಂದ ಇವತ್ತು 112 ಇವತ್ತು ಮಾತಾಡ್ತಾರೆ. ಅಂದರೆ ಇವೆಲ್ಲ ನಾನು ಮಾಡಿದಂಥ ಕಾರ್ಯದ ಮ್ಯಾಗ ಇವತ್ತು ಜನರು ನನ್ನ ಬಗ್ಗೆ ಭಾಳ ಪ್ರೀತಿಯಿಂದ ಗೆಲ್ಲಿಸ್ಬೇಕಂತ ಸಂಕಲ್ಪ. ನನ್ನ ಗುರಿ, ನಮ್ಮ ರಾಜ್ಯದ ಗುರಿ, ನಮ್ಮ